ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಹೆಣ್ಮಕ್ಳಿಗೆ ನಾಯಿಗಳು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಶ್ವಾನ ಅಂದ್ರೆ ಪ್ರಾಣ ಬಿಡೋ ಹುಡುಗಿರು ಬೀದಿ ನಾಯಿ ಕಂಡ್ರೆ ಮಾರು ದೂರ ಹೋಗ್ತಾರೆ. ಆದ್ರೆ ಗಡಿನಾಡಿನಲ್ಲೊಬ್ಬ ಯುವತಿ ಬೀದಿ ನಾಯಿಗಳನ್ನ ತನ್ನ ಮಕ್ಕಳಂತೆ ಸಾಕಿದ್ದಾರೆ. ಸಂಕಷ್ಟ ಅನಾರೋಗ್ಯಕ್ಕೊಳಗಾಗಿ ಇರುವಂತಹ ನಾಯಿಗಳ ಪಾಲನೆ ಪೋಷಣೆಯಲ್ಲಿ ತೊಡಗಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೋ ಬರೋಣ. ಸುಂದರ ಮನೆ ಮನೆಯೊಳಗೆ ಹೋಗ್ತಿದ್ದಂತೆ ಓಡೋಡಿ ಬರೋ ಬೀದಿ ನಾಯಿಗಳು, ತನ್ನ ಮಕ್ಕಳಂತೆ ಅವುಗಳ ಪಾಲನೆಯಲ್ಲಿ ತೊಡಗಿರೋ ಯುವತಿ. ಈ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿಯಲ್ಲಿ. ಇವರ ಹೆಸರು ನಿಖಿತಾ ಅಯ್ಯರ್. ಇಂಜಿನಿಯರಿಂಗ್ ಮುಗಿಸಿರುವ ನಿಖಿತಾ ಕಾಲೇಜು ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಕೇರ್ ಎಂಬ ಸಂಸ್ಥೆ ಸ್ಥಾಪಿಸಿ ಬೀದಿ ನಾಯಿಗಳ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಟ್ರೀಟ್ ದ ಸ್ಟ್ರೀಟ್ ಎಂಬ ಘೋಷವಾಕ್ಯದೊಂದಿಗೆ ಬೀದಿ ನಾಯಿಗಳ ಸಂರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ನಾಯಿಗಳಿಗಾಗಿ ಪ್ರತ್ಯೇಕ ಕೊಠಡಿ ಮಾಡಿ ಅವುಗಳ ಪಾಲನೆ ಮಾಡುತ್ತಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡ ಬೀದಿ ನಾಯಿಗಳು, ಅನಾರೋಗ್ಯಕ್ಕೆ ತುತ್ತಾಗಿರೋ ಬೀದಿ ನಾಯಿಗಳಿಗೆ ಚಿಕಿತ್ಸೆ ಕೊಡಿಸಿ ಅವುಗಳಿಗೆ ಮರುಜೀವ ನೀಡಿದ್ದಾರೆ. ಬೀದಿನಲ್ಲಿ ಇರೋ ಪ್ರಾಣಿಗಳು, ನಾಯಿಗಳು ಮಾತ್ರ ಅಲ್ಲ, ಓನರ್ಸ್ ಇಲ್ಲದ ಪ್ರಾಣಿಗಳಿಗೆ ಆಕ್ಸಿಡೆಂಟ್ಸ್ ಆಗಿದ್ರೆ, ಇಲ್ಲ ಅವಕ್ಕೆ ಹರಾಮಿಲ್ಲ ಅಂದರೆ, ಆ ಥರ ಪ್ರಾಣಿಗಳಿಗೆ ಬೇಕಾಗಿರೋ ವೆಟರ್ನರಿ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ರಿಹ್ಯಾಬಿಲಿಟೇಟ್ ಮಾಡಿ ಮತ್ತೆ ವಾಪಸ್ ರಿಲೀಸ್ ಮಾಡ್ತೀವಿ. ಸೊ ಈ ಸಮ್ಮರ್ ಟೈಮ್ನಲ್ಲಿ ಸ್ಟ್ರೀ ಆ್ಯನಿಮಲ್ಸ್ ಇರಲಿ, ಪೆಟ್ ಆ್ಯನಿಮಲ್ಸ್ ಇರಲಿ, ಪೆಟ್ ಆ್ಯನಿಮಲ್ಸ್ ಇಸ್ ದ ಓನರ್ಸ್ ರೆಸ್ಪಾನ್ಸಿಬಿಲಿಟಿ. ಸೊ ಓನರ್ಸ್ ಏನು ಮಾಡಬೇಕು ಅಂದರೆ, ಆ್ಯನಿಮಲ್ಸ್ನ ಬಂದು ಸ್ವಲ್ಪ ಕೂಲ್ ಪ್ಲೇಸಸ್ನಲ್ಲಿ ಇಟ್ಕೊಳ್ಳಿ. ಮನೆಯಲ್ಲಿ ಬ್ರೀಡ್ ಡಾಗ್ಸ್ಗೆಲ್ಲ ಕೂಲ್ ಪ್ಲೇಸ್ ಬೇಕು. ಅಟ್ಲೀಸ್ಟ್ ಎಲ್ಲರೂ ಏರ್ ಕೂಲರ್ ಇಲ್ಲ ಎ ಸಿ ಅಫೋರ್ಡ್ ಮಾಡೋಕ್ಕಾಗಲ್ಲ, ಇರೋರು ಅದರಲ್ಲಿ ಇಟ್ಕೊಳ್ಳಿ, ಇಲ್ಲ ಅಟ್ಲೀಸ್ಟ್ ನಿಮ್ಮ ಮನೆ ಒಳಗಡೆ ಕೂಲ್ ಆಗಿರೋ ಜಾಗನಲ್ಲಿ ಮಲಗಿಸಿ, ಅದನ್ನ ಹೊರಗಡೆ ಕಟ್ಟಾಗಬೇಡ್ರಿ ಪ್ಲೀಸ್. ಇನ್ನೂ ಸತತ 3 ವರ್ಷಗಳಿಂದ ನಿಖಿತಾ ಈ ಕಾಯಕ ಮಾಡ್ತಿದ್ದಾರೆ. ಬೀದಿ ನಾಯಿಗಳು ಹೆಚ್ಚಾಗಿವೆ ಅಂತ ಬಳ್ಳಾರಿ ಮಹಾನಗರ ಪಾಲಿಕೆ ಬೀದಿ ನಾಯಿಗಳ ಸಂಹಾರಕ್ಕೆ ಮುಂದಾಗಿತ್ತು. ಈ ವೇಳೆ ಮೂಕ ಪ್ರಾಣಿಗಳ ವೇದನೆ ಕಂಡು ಮರುಗಿದ ನಿಖಿತಾ ಮೇನಕಾ ಗಾಂಧಿಯವರಿಗೆ ಪತ್ರ ಬರೆದು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ರು. ನಿಖಿತಾ ಮನವಿಗೆ ಸ್ಪಂದಿಸಿದ ಮೇನಕಾ ಗಾಂಧಿ ಕಾನೂನಿನ ಪ್ರಕಾರ ಬೀದಿ ನಾಯಿಗಳ ಸಂಹಾರಕ್ಕೆ ಆದೇಶ ನೀಡಿದ್ದ ಅಧಿಕಾರಿಗಳನ್ನ ಅಮಾನತು ಮಾಡಿಸಿದ್ರು. ಅಂದಿನಿಂದ ನಿಖಿತಾ ಬೀದಿ ನಾಯಿಗಳ ಸಂರಕ್ಷಣೆಗೆ ನಿಂತಿದ್ದು ಕಾಲೇಜು ವಿದ್ಯಾರ್ಥಿಗಳು ಸಹ ಇವರೊಟ್ಟಿಗೆ ಕೈಜೋಡಿಸಿದ್ದಾರೆ. ಆಕ್ಸಿಡೆಂಟ್ ಆದವಲ್ಲ ತಂದು ಬೇಸ್ ಮಾಡ್ಯಾಳು ಮೇಡಮ್, ಎಲ್ಲ ನೋಡ್ಕೊಂತಿಲ್ಲಿ ಅಲ್ಲಿ ತಂದಿರೋದ್ ನೋಡೋದಲ್ಲ ನಾವು, ಎಲ್ಲೆಲ್ಲಿದ್ದಾರೆ ಬಿದ್ದಿದ್ದು ಆಕ್ಸಿಡೆಂಟ್ ಆಗಿದ್ದು ಕರೆ ಕಳಿಸ್ತಾಳ ನೋಡಿರ್ತಲ್ಲ, ಮೊನ್ನೆ ಇದು ಕೀಲು ಮುರಿದಾಗಿತ್ತು, ಮೊನ್ನೆ ಬೇಸಾಗೈತೆ. ಹ್ಞೂ ಬರ್ತಾವೆ ಯಾವಾಗ ಕಾಣ್ರೆ, ಆಮೇಲೆ ಕಾಣ್ರೆ ಆಕ್ಸಿಡೆಂಟ್ ಆದ್ರೆ ಹೇಳ್ಕೊಂಡ್ ಬರ್ತಾಳ. ಕೇರ್ ಸಂಸ್ಥೆಯ ಸದಸ್ಯರು ಶ್ವಾನಗಳನ್ನ ಸೇರಿದಂತೆ ಇತರೆ ಪ್ರಾಣಿಗಳ ರಕ್ಷಣೆ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಿದ್ದಾರೆ. ಇನ್ನು ಕೇರ್ ಸಂಸ್ಥೆ ಇದುವರೆಗೂ 1,250 ನಾಯಿಗಳಿಗೆ ಊಟ ಹಾಕಿ ಸಾಕ್ತಿದ್ದು 50ಕ್ಕೂ ಹೆಚ್ಚು ಶ್ವಾನಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಇಂಜಿನಿಯರಿಂಗ್ ಮುಗಿಸಿರೋ ನಿಖಿತಾ ನಾನಾಯ್ತು ತನ್ನ ಕೆಲಸವಾಯಿತು ಅನ್ನದೇ ಮೂಕ ಪ್ರಾಣಿಗಳ ರಕ್ಷಣೆಗೆ ನಿಂತಿರುವುದು ಶ್ಲಾಘನೀಯ. ಕ್ಯಾಮರಾಮನ್ ರವಿ ಬಾಗೋಜಿ ಜೊತೆ ವೆಂಕಟೇಶ್ ಕುಲಕರ್ಣಿ, TV5 ಬಳ್ಳಾರಿ.